ನಾವು ಸುಮ್ಮನೆ ಕುಳಿತುಕೊಳ್ಳದೆ ನಿರ್ದಿಷ್ಟವಾದ ಹಾಗೂ ಪ್ರಾಯೋಗಿಕವಾದ ಏನನ್ನಾದರೂ ಮಾಡಲೇಬೇಕು वेणु मन नदी वरगी योग्य भागंत पाथेनानागिरलु भयसुवेणु ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು ದೇವರು ಒಳ್ಳೆಯವನು ಆತನ ಒಳ್ಳೆಯತನವನ್ನು ತನ್ನ ವಾಕ್ಯದಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಅನುಭವಕ್ಕೆ ಗೊತ್ತುಪಡಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ ಪ್ರಿಯರೇ ಇಂದು ನಾವು ಲೇವಿಯರನ್ನು ಸೇವೆಗೂ ಗಾಯನಕ್ಕೂ ಆರೋನನ ಮಕ್ಕಳನ್ನು ವರ್ಗೀಕರಿಸಿದ್ದು ಎಂಬ ವಿಷಯಗಳನ್ನು ಅಧ್ಯಯನ ಮಾಡಲಿರುವೆವು ಆದ್ದರಿಂದ ದೇವರಾತ್ಮನ ಸಹಾಯದೊಂದಿಗೆ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಪ್ರಿಯರೇ ನಮ್ಮ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವ ಹಾಗೆ ಒಂದನೇ ಪೂರ್ವಕಾಲ ವೃತ್ತಾಂತ ಇಪ್ಪತ್ತೆರಡನೇ ಅಧ್ಯಾಯ ಒಂಬತ್ತನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ಬರೆದದೆ ನಿನಗೆ ಒಬ್ಬ ಮಗನು ಹುಟ್ಟುವನು ಅವನು ಸಮಾಧಾನ ಪುರುಷನಾಗಿರುವನು ನಾನು ಅವನ ಸುತ್ತಣ ಎಲ್ಲ ವಿರೋಧಿಗಳನ್ನು ಅಣಗಿಸಿ ಅವನಿಗೆ ಸಮಾಧಾನವನ್ನು ಅನುಗ್ರಹಿಸುವೆನು ಅವನಿಗೆ ಸೊಲೋಮೋನನೆಂಬ ಹೆಸರಿರುವುದು ಅವನ ಕಾಲದಲ್ಲಿ ಇಸ್ರಾಯಿಲಿಯರಿಗೆ ಸಮಾಧಾನವನ್ನೋ ಸೌಭಾಗ್ಯವನ್ನೋ ದಯಪಾಲಿಸುವೆನು ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಸೊಲೋಮೋನನು ಸಮಾಧಾನ ಪುರುಷನಾಗಿರುವನೆಂದು ದೇವರು ಹೇಳಿದನು ಅವನ ಕಾಲದಲ್ಲಿ ಇಸ್ರಾಯಿಲಿಯರು ಸಮಾಧಾನದಿಂದಿದ್ದರು ಆದರೆ ನಾವು ನೋಡುವಂತೆ ಆ ಸಮಾಧಾನವು ಶಾಶ್ವತವಾದದ್ದಾಗಿರಲಿಲ್ಲ ಆದರೆ ಇಸ್ರಾಯ್ಲಿಯರೆದುರು ಒಬ್ಬಾತನೂ ಬರಲಿದ್ದಾನೆ ಆತನು ಧಾರ್ಮಿಕ ನಾಯಕರಿಂದ ತಿರಸ್ಕರಿಸಲ್ಪಟ್ಟವನು ಆದರೆ ಆತನು ಹೇಳಿದನು ಮತ ಬರ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಲ್ಲಿ ಎಲೈ ಕಷ್ಟಪಡುವವರೇ ಹೊರೆಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಪ್ರಿಯರೇ ನಾನು ನಿಮ್ಮನ್ನು ಸಮಾಧಾನದಿಂದಿರಿಸುವೆನು ಎಂಬುದು ಆತನ ಮಾತಿನ ಮೂಲ ಅರ್ಥವಾಗಿದೆ ಆತನೇ ಏಸು ಕ್ರಿಸ್ತನು ತಾನೆ ಸೊಲೋಮೋನನಿಂದಾಗದ್ದನ್ನು ಈತನು ಕೊಡುತ್ತಾನೆ ಆತನು ಮಹಾದಾವಿದನ ಮಹಾ ಸಂತಾನವಾಗಿದ್ದಾನೆ ಮಾನವನ ಆತ್ಮಕ್ಕೆ ನಿಜವಾದ ಶಾಂತಿ ನೆಮ್ಮದಿ ವಿಶ್ರಾಂತಿ ತರುವವನು ಆತನೇ ಆಗಿದ್ದಾನೆ ದೇವರ ಮಗನು ನಮಗಾಗಿ ಸಾಯುವಂತೆ ದೇವರು ದಯ ತೋರಿಸಿದ್ದಾನೆ ಪ್ರಿಯರೇ ಆತನ ಕಾರ್ಯವನ್ನು ನೀನು ಸ್ವೀಕರಿಸುವುದಿಲ್ಲವೋ ಆತನು ನಿನ್ನ ಹೃದಯದ ಬಾಗಲಿಗೆ ಬರುವಂತೆ ಸಾಹಸ ಕಾರ್ಯ ಮಾಡಿದ್ದಾನೆ ಆತನು ಹೇಳುತ್ತಾನೆ ಪ್ರಕಟಣೆ ಪುಸ್ತಕ ಮೂರನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು ಅವನು ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಮುಂದಕ್ಕೆ ನೋಡೋಣ ಒಂದನೇ ಪೂರ್ವಕಾಲ ವೃತ್ತಾಂತ ಇಪ್ಪತ್ತೆರಡನೇ ಅಧ್ಯಾಯ ಹತ್ತನೇ ವಚನವನ್ನು ಅಲ್ಲಿ ಹೀಗೆ ಬರೆದದೆ ಅವನೇ ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು ಅವರು ನನಗೆ ಮಗನಾಗಿರುವನು ನಾನು ಅವನಿಗೆ ತಂದೆಯಾಗಿರುವೆನು ಇಸ್ರಾಯಿಲಿಯರಲ್ಲಿ ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು ಎಂಬುದಾಗಿ ಹೇಳಿದನು ಎಂಬುದೇ ಪ್ರಿಯರೇ ಈ ಮಾತು ಕರ್ತನಾದ ಈಸು ಕ್ರಿಸ್ತನಲ್ಲಿ ಸಂಪೂರ್ಣವಾಗಿ ನೆರವೇರಿತು ಸೊಲೋಮನನು ಅರಸನಾಗುವುದರಲ್ಲಿ ದಾವಿದನಿಗೆ ವಿಶೇಷವಾದ ಆಸಕ್ತಿಯೇನೂ ಇರಲಿಲ್ಲವೆಂಬುದು ನನ್ನ ಅಭಿಪ್ರಾಯ ಅವನು ಅರಮನೆಯಲ್ಲಿ ಹೆಂಗಸರ ನಡುವೆ ಬೆಳೆದವನು ದಾವಿದನಂತೆ ಒರಟಾದ ಕ್ರೂರ ಪ್ರಪಂಚವನ್ನು ಎದುರಿಸಿದ ಅನುಭವ ಅವನಿಗಿರಲಿಲ್ಲ ದಾವಿದನು ಸೊಲೋಮನನು ಅತಿ ವ್ಯತಿರಿಕ್ತವಾದವರಾಗಿದ್ದರು ಅದಕ್ಕೆ ಅವರ ಹಿನ್ನೆಲೆಗಳೇ ಕಾರಣ ದಾವಿದನು ಸೊಲೋಮನನಿಗೆ ಹೇಳುತ್ತಾನೆ ನೀನು ದೇವಾಲಯವನ್ನು ಕಟ್ಟುವನಾಗುತ್ತಿ ಈ ಕಾರ್ಯದಲ್ಲಿ ನಾನು ನಿನ್ನನ್ನು ಉತ್ತೇಜಿಸಿ ಪ್ರೋತ್ಸಾಹಿಸುತ್ತೇನೆ ಯಾಕಂದರೆ ಅದ್ಭುತವಾದ ದೇವಾಲಯವನ್ನು ಕಟ್ಟಬೇಕೆನ್ನುವುದು ನನ್ನ ಹೃದಯದ ಆಶೆಯಾಗಿತ್ತು ನಾನು ಯುದ್ಧದಲ್ಲಿ ತೊಡಗಿದ್ದರಿಂದ ದೇವರು ನನಗೆ ಕಟ್ಟಲು ಅನುಮತಿ ಕೊಡಲಿಲ್ಲ ಕರ್ತನಲ್ಲಿ ಪ್ರಿಯರೇ ತಾವಿದನ್ನು ತನ್ನ ಪಾಪಗಳ ಪರಿಣಾಮದಿಂದ ತಪ್ಪಿಸಿಕೊಳ್ಳಲಿಲ್ಲ ಅವನಿಗೆ ತಾನು ಮಾಡಬೇಕೆಂದಿದ್ದ ಕಾರ್ಯಗಳನ್ನು ಮಾಡಲಾಗಲಿಲ್ಲ ಎಲ್ಲಕ್ಕಿಂತಲೂ ಪ್ರಾಮುಖ್ಯವಾಗಿ ತಾನು ದೇವರಿಗಾಗಿ ಕಟ್ಟಬೇಕೆಂದಿದ್ದ ಆಲಯವನ್ನು ಅವನಿಗೆ ಕಟ್ಟಲಾಗಲಿಲ್ಲ ಅನೇಕರನ್ನು ಅವರ ಪಾಪಗಳ ಕಾರಣದಿಂದಾಗಿ ಗುರಿ ಮುಟ್ಟಲು ದೇವರು ಸಮ್ಮತಿಸಲಿಲ್ಲ ಪ್ರಿಯರೇ ಪಾಪವು ನಮ್ಮನ್ನು ಕೆಳಕ್ಕೆ ಎಳೆಯುತ್ತದೆ ದಾವಿದನನ್ನು ಹಾಗೆಯೇ ಕೆಳಕ್ಕೆ ಎಳೆಯಿತು ಒಂದನೇ ಪೂರ್ವಕಾಲ ವೃತ್ತಾಂತ ಇಪ್ಪತ್ತೆರಡನೇ ಅಧ್ಯಾಯ ಹನ್ನೊಂದನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರದದೆ ನನ್ನ ಮಗನೇ ನೀನು ಕೃತಾರ್ಥನಾಗುವಂತೆಯೂ ನಿನ್ನ ದೇವರಾದ ಯೋವನ್ನು ನಿನ್ನ ವಿಷಯದಲ್ಲಿ ಮಾಡಿದ ವಾಗ್ದಾನದ ಪ್ರಕಾರ ನೀನು ದೇವಾಲಯವನ್ನು ಕಟ್ಟುವಂತೆಯೂ ಆತನು ನಿನ್ನ ಸಂಗಡ ಇರಲಿ ಎಂಬುದಾಗಿ ಪ್ರಿಯರೇ ದಾವಿದನು ತನ್ನ ಮಗನನ್ನು ಪ್ರೋತ್ಸಾಹಿಸುತ್ತಿದ್ದಾನೆ ಅದು ಅವನಿಗೆ ಅವಶ್ಯವೆಂದು ದಾವೀದನು ತಿಳಿದಿದ್ದನು ಅವನು ಸ್ತ್ರೀಯರ ನಡುವೆ ಬೆಳೆದವನಾದ್ದರಿಂದ ದೃಢಮನಸ್ಸಿನವನಾಗಿರಲಿಲ್ಲ ಪ್ರಿಯರೇ ದಾವಿದನ ಆಳ್ವಿಕೆಯ ಫಲವನ್ನು ಸೊಲೋಮೋನನು ಅನುಭವಿಸುತ್ತಾನೆ ಏಸು ಹೇಳಿದ ಮಾತು ಇತರರು ಕಷ್ಟಪಟ್ಟರೂ ಅವರ ಈ ಕಷ್ಟದ ಫಲವನ್ನು ನೀನು ಪ್ರವೇಶಿಸಿದ್ದಿ ಎಂದು ಕರ್ತನು ಹೇಳಿದ ಮಾತು ಅವನಲ್ಲಿ ಸತ್ಯವಾಯಿತು ಪ್ರಿಯರೇ ದಾವಿದನ ಕಷ್ಟಗಳ ಫಲವನ್ನು ಸೊಲೋಮೊನನು ಉಣ್ಣುವಂತಾಯಿತು ಒಂದನೇ ಪೂರ್ವಕಾಲ ವೃತ್ತಾಂತ ಇಪ್ಪತ್ತೆರಡನೇ ಅಧ್ಯಾಯ ಹನ್ನೆರಡನೇ ವಚನ ಹೀಗೆ ಹೇಳುತ್ತದೆ ನೀನು ನಿನ್ನ ದೇವರಾದ ಯಹೋವನ ಧರ್ಮಶಾಸ್ತ್ರವನ್ನು ಕೈಕೊಳ್ಳುವಂತೆ ಆತನು ನಿನಗೆ ಜ್ಞಾನ ವಿವೇಕಗಳನ್ನು ದಯಪಾಲಿಸಿ ಇಸ್ರಾಯಿಲಿಯರನ್ನು ಆಳುವುದಕ್ಕೆ ನಿನ್ನನ್ನು ನೇಮಿಸಲಿ ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ದೇವರ ಮಾರ್ಗಗಳನ್ನನುಸರಿಸುವಂತೆ ದಾವಿದನು ತನ್ನ ಮಗನನ್ನು ಪ್ರೇರೇಪಿಸುತ್ತಾನೆ ದಾವಿದನಿಗೆ ಅವನ ಕೆಲವು ಬಲಹೀನತೆಗಳು ತಿಳಿದಿರಬಹುದು ಬಚ್ಚೆಬ್ಬಳು ಕೆಲವನ್ನು ಗಮನಿಸಿರಬಹುದು ಅದರಲ್ಲಿ ಒಂದು ಸ್ತ್ರೀಯರ ಕಡೆಗಿನ ಅವನ ಬಲಹೀನತೆ ಇಲ್ಲಿ ದಾವಿದನ ಬುದ್ಧಿವಾದದ ಮಾತುಗಳನ್ನು ನೋಡುತ್ತೇವೆ ಅವನ ತಾಯಿ ಹೇಳಿದ ಬುದ್ಧಿ ಮಾತುಗಳನ್ನು ನೋಡಬೇಕಾದರೆ ಜ್ಞಾನೋಕ್ತಿ ಪುಸ್ತಕದ ಕಡೆಯೇ ಅಧ್ಯಾಯವನ್ನು ಓದಬೇಕಾಗಿದೆ ದಯವಿಟ್ಟು ಸಮಯವಿರುವಾಗ ನೀವು ಅದನ್ನು ಓದಿ ತಿಳಿದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ ಪ್ರಿಯರೇ ಒಂದನೇ ಪೂರ್ವಕಾಲ ವೃತ್ತಾಂತ ಇಪ್ಪತ್ತೆರಡನೇ ಅಧ್ಯಾಯ ಹದಿಮೂರನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರದದೆ ಯಹೋವನು ಮೋಶೆಯ ಮುಖಾಂತರವಾಗಿ ಇಸ್ರಾಯಿಲರಿಗೆ ಕೊಟ್ಟ ವಿಧಿ ನ್ಯಾಯಗಳನ್ನು ನೀನು ಕೈಕೊಳ್ಳುವುದಾದರೆ ಸಫಲನಾಗುವಿ ಸ್ಥಿರಚಿತ್ತನಾಗಿರು ಧೈರ್ಯದಿಂದಿರು ಅಂಜಬೇಡ ಕಳವಳಗೊಳ್ಳಬೇಡ ಎಂಬುದಾಗಿ ಪ್ರಿಯರೇ ಸಲೋಮೋನಲ್ಲಿ ನಿರುತ್ಸಾಹ ಬರಬಹುದೆಂದು ದಾವಿದನು ತಿಳಿದಿದ್ದನು ಅವನು ಬಲಹೀನನೆಂದು ನಾವಿದನು ತಿಳಿದುಕೊಂಡಿದ್ದನು ಆದ್ದರಿಂದ ಸ್ಥಿರಚಿತ್ತನಾಗಿ ಧೈರ್ಯದಿಂದಿರಲು ಹೇಳುತ್ತಾನೆ ಮುಂದಕ್ಕೆ ನೋಡೋಣ ಒಂದನೇ ಪೂರ್ವಕಾಲ ವೃತ್ತಾಂತ ಇಪ್ಪತ್ತೆರಡನೇ ಅಧ್ಯಾಯ ಹದಿನಾಲ್ಕನೇ ವಚನವನ್ನು ಅಲ್ಲಿ ಹೀಗೆ ಬರೆದದೆ ಈಗೋ ನಾನು ಬಹು ಪ್ರಯಾಸಪಟ್ಟು ಯೋವನ ಆಲಯಕ್ಕೋಸ್ಕರ ಒಂದು ಲಕ್ಷ ತಲಾಂತು ಬಂಗಾರವನ್ನು ಹತ್ತು ಲಕ್ಷ ತಲಾಂತು ಬೆಳ್ಳಿಯನ್ನು ಲೆಕ್ಕವಿಲ್ಲದಷ್ಟು ತಾಮ್ರ ಕಬ್ಬಿಣ ಇವುಗಳನ್ನು ಕಲ್ಲು ಮರಗಳನ್ನು ಕೂಡಿಸಿದ್ದೇನೆ ಎಂಬುದಾಗಿ ಪ್ರಿಯರೇ ದಾವಿದನು ಸಲೋಮೋನನಿಗೆ ದೇವಾಲಯ ಕಟ್ಟುವುದರಲ್ಲಿ ಯಾವ ಕೊರತೆಯೂ ಆಗಬಾರದೆಂದು ಹೇಳುತ್ತಾನೆ ಬೇಕಾದ ಸಾಮಗ್ರಿಗಳು ಯಾವ ಕೊರತೆಯೂ ಇಲ್ಲದಷ್ಟು ಕೂಡಿಕೆಯಾಗಿದೆ ದಾವಿದನು ತಾನೂ ತನ್ನ ರಾಜ್ಯವನ್ನು ಕಟ್ಟಿ ಸಿಂಹಾಸನವನ್ನು ಸ್ಥಿರಪಡಿಸುವ ಕಷ್ಟದ ಮಧ್ಯದಲ್ಲೂ ದೇವರ ಆಲಯಕ್ಕೆ ಬೇಕಾದ ಸಾಮಗ್ರಿಗಳೆಲ್ಲವನ್ನೂ ಕೂಡಿಸಲು ಶ್ರಮಪಟ್ಟಿದ್ದಾನೆ ಪ್ರಿಯರೇ ದೇವರು ಇದನ್ನು ಗಮನಿಸಿದ್ದಾನೆ ದಾವಿದನ ಹೃದಯದ ಆಶೆಯನ್ನು ದೇವರು ತಿಳಿದಿದ್ದಾನೆ ಆದ್ದರಿಂದ ದೇವರು ಅವನನ್ನು ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು ಎಂದು ಹೇಳಿದ್ದಾನೆ ಬೇರೆಲ್ಲದಕ್ಕಿಂತಲೂ ಹೆಚ್ಚಾಗಿ ಈ ರೀತಿಯ ಹೃದಯದ ಸ್ಥಿತಿಯೇ ದೇವರಿಗೆ ಬೇಕಾದದ್ದು ಪ್ರಿಯ ಸ್ನೇಹಿತನೇ ನಿನ್ನ ಜೀವಿತದ ನಿಜವಾದ ಗುರಿಯಾವುದು ನಿನ್ನಲ್ಲಿ ಯಾವ ಆಕಾಂಕ್ಷೆ ಇರುತ್ತದೆ ಈಗಿನ ಯೌವನಸ್ಥರಲ್ಲಿ ಜೀವಿತದ ಯಾವ ಗುರಿಯೂ ಇರುವುದಿಲ್ಲವೆಂದು ಹೇಳುತ್ತಾರೆ ಸಕಲವು ದೊರೆಯುವ ಸಮೃದ್ಧ ಕುಟುಂಬಗಳಲ್ಲಿ ನಾವು ಬೆಳೆದಿದ್ದೇವೆ ಆದರೆ ಕ್ರೈಸ್ತ ಮಾರ್ಗದರ್ಶನ ಮಾತ್ರ ಇರುವುದಿಲ್ಲ ನಮ್ಮ ಯುವಕರಿಗೆ ನೈತಿಕ ಶಿಕ್ಷಣ ಹಾಗೂ ಶಿಸ್ತಿನ ಮಾರ್ಗದರ್ಶನ ಬೇಕಿದೆ ಜೀವನದ ಉದ್ದೇಶವೇನು ಯುವಕರಲ್ಲಿ ಯಾಕೆ ಇಷ್ಟು ಆತ್ಮಹತ್ಯೆಗಳು ಯಾಕೆ ಯುವಕರು ಗೊತ್ತು ಗುರಿ ಇಲ್ಲದೆ ಅಲಿಯುತ್ತಾರೆ ಪ್ರಿಯರೇ ನನ್ನ ಹೃದಯ ಅವರಿಗಾಗಿ ಮರುಗುತ್ತದೆ ಎಲ್ಲೋ ತಪ್ಪಾಗಿದೆ ಹೆತ್ತವರು ತಮ್ಮ ಕರ್ತವ್ಯ ಮಾಡಲಿಲ್ಲ ಶಾಲೆಗಳೂ ಮಾಡಲಿಲ್ಲ ಸಭೆಗಳೂ ಮಾಡಲಿಲ್ಲ ಪ್ರೀತಿಯುಳ್ಳ ದೇವಜನರೇ ದಾವಿದನು ತನ್ನ ಮಗನಿಗೆ ಮಾರ್ಗದರ್ಶನ ನೀಡುತ್ತಿದ್ದಾನೆ ನಿನ್ನೆದುರು ಉತ್ತಮ ಗುರಿಯೊಂದಿದೆ ದೇವರಿಗಾಗಿ ಆಲಯ ಕಟ್ಟುವಂತಾದು ನನ್ನ ಜೀವಿತದ ಆರಂಭದಲ್ಲಿ ಕೊಡಲ್ಪಟ್ಟ ಕೆಲವು ಬುದ್ಧಿ ಮಾತುಗಳನ್ನು ನಿಮಗೆ ಹೇಳುತ್ತೇನೆ ಕ್ರೈಸ್ತ ಉಪದೇಶದಲ್ಲಿ ಮೊದಲನೆಯ ಪ್ರಶ್ನೆ ಮಾನವನ ಮುಖ್ಯ ಉದ್ದೇಶ ಏನಾಗಿರಬೇಕು ಅದಕ್ಕೆ ಉತ್ತರ ದೇವರನ್ನು ಮಹಿಮೆಪಡಿಸಿ ಆತನಲ್ಲಿ ಸದಾ ಸಂತೋಷಿಸುವುದೇ ಆಗಿದೆ ಪ್ರಿಯರೇ ನಿಮ್ಮಲ್ಲಿ ಉತ್ಸಾಹ ತುಂಬಿಸಲು ಸಾಧ್ಯವಿರುವುದಾದರೆ ಎಷ್ಟೋ ಒಳ್ಳೆಯದು ಲೌಕಿಕ ಆಟ ಓಟಗಳಲ್ಲ ಸಭೆಯ ಕಾರ್ಯಗಳಲ್ಲೂ ಅಲ್ಲ ಆದರೆ ಕರ್ತನಾದ ಏಸುವಿನಲ್ಲಿ ಆತನಲ್ಲಿ ನೀವು ಆಸಕ್ತರಾಗಿದ್ದರೆ ಒಳ್ಳೆಯದು ಪ್ರಿಯರೇ ನಾವು ಕ್ರಿಸ್ತನ ಜೊತೆಯಲ್ಲಿ ಸದಾಕಾಲ ಇರುವೆವೆಂದು ಆತನು ವಾಗ್ದಾನ ಮಾಡಿದ್ದಾನೆ ಆತನು ದೇವರಾಗಿರುವುದರಿಂದ ಆತನ ಮಾರ್ಗಗಳು ಶಾಶ್ವತವಾಗಿವೆ ನಮ್ಮ ಮಾರ್ಗಗಳಲ್ಲ ಆತನು ನಮಗಾಗಿ ಶ್ರೇಷ್ಠವಾದುದನ್ನು ಇಟ್ಟಿದ್ದಾನೆ ಅದೇನೆಂದರೆ ನನಗೆ ತಿಳಿಯದು ಪೌಲನಂತೆ ನಾವೆಲ್ಲರೂ ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಎಂದು ಹೇಳುವವರಾಗಬೇಕು ಇದನ್ನು ನಾವು ಫಿಲಿಪ್ಪರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಓದುತ್ತೇವೆ ಪ್ರಿಯರೇ ದಾವಿದನ ಹೃದಯದಲ್ಲಿ ಉನ್ನತವಾದ ಗೌರವಪೂರ್ಣ ಉದ್ದೇಶವಿದ್ದರಿಂದಲೇ ಅವನು ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯನಾಗಿದ್ದನು ಒಂದನೇ ಪೂರ್ವಕಾಲ ವೃತ್ತಾಂತ ಇಪ್ಪತ್ತೆರಡನೇ ಅಧ್ಯಾಯ ಹದಿನೈದನೇ ವಚನ ಹೀಗೆ ಹೇಳುತ್ತದೆ ನೀನು ಇನ್ನೂ ಹೆಚ್ಚು ಕೂಡಿಸುವಿ ಇದಲ್ಲದೆ ಕಟ್ಟುವ ಕೆಲಸಕ್ಕಾಗಿ ಬೇಕಾದಷ್ಟು ಮಂದಿ ಕಲ್ಲು ಕುಟಿಗರು ಶಿಲ್ಪಿಗರು ಬಡಗಿಯವರು ಎಂಬುದಾಗಿ ಪ್ರಿಯರೇ ಕಟ್ಟಡ ಕಟ್ಟಲು ಬೇಕಾದ ನುರಿತ ಜನರನ್ನು ಕೂಡ ಹೀರಾಮನಿಂದ ತರಿಸಿ ದಾವಿದನು ಸಿದ್ಧ ಮಾಡಿಟ್ಟಿದ್ದನು ಒಂದನೇ ಪೂರ್ವಕಾಲ ವೃತ್ತಾಂತ ಇಪ್ಪತ್ತೆರಡನೇ ಅಧ್ಯಾಯ ಹದಿನಾರನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರದದೆ ಬಂಗಾರ ಬೆಳ್ಳಿ ತಾಮ್ರ ಕಬ್ಬಿಣಗಳ ಎಲ್ಲ ಥರದ ಕೆಲಸವನ್ನು ಮಾಡುವುದರಲ್ಲಿ ಜಾಣರು ನಿನಗಿರುತ್ತಾರೆ ಅವರನ್ನು ಲೆಕ್ಕಿಸುವುದಕ್ಕಾಗುವುದಿಲ್ಲ ಏಳು ಕೆಲಸಕ್ಕೆ ಕೈಹಾಕು ಈ ಹೋವನು ನಿನ್ನ ಸಂಗಡ ಇರಲಿ ಎಂದು ಹೇಳಿದನು ಎಂಬುದಾಗಿ ಪ್ರಿಯರೇ ಯೌವ್ವನಸ್ತನೇ ಕೆಲಸಕ್ಕೆ ತೊಡಗು ಈ ಕಾರ್ಯವು ಬೆಳೆಯುಳ್ಳದ್ದು ಎಂಬುದಾಗಿ ನಾವು ಇಲ್ಲಿ ತಿಳಿದುಕೊಳ್ಳುತ್ತೇವೆ ಮುಂದಕ್ಕೆ ನೋಡೋಣ ಒಂದನೇ ಪೂರ್ವಕಾಲ ವೃತ್ತಾಂತ ಇಪ್ಪತ್ತೆರಡನೇ ಅಧ್ಯಾಯ ಹದಿನೇಳನೇ ವಚನದಿಂದ ಹತ್ತೊಂಬತ್ತನೇ ವಚನದವರೆಗೆ ಗಮನಿಸಿರಿ ಅಲ್ಲಿ ಹೀಗೆ ಬರೆದದೆ ಆಮೇಲೆ ತನ್ನ ಮಗನಾದ ಸೊಲೋಮೊನಿಗೆ ನೆರವಾಗಬೇಕೆಂದು ಇಸ್ರಾಯೇಲ್ಯರ ಎಲ್ಲಾ ಅಧಿಪತಿಗಳಿಗೂ ಆಜ್ಞಾಪಿಸಿ ಅವರಿಗೆ ನಿಮ್ಮ ದೇವರಾದ ಯಹೋವನು ನಿಮ್ಮ ಸಂಗಡ ಇದ್ದು ಎಲ್ಲ ಕಡೆಗಳಲ್ಲಿಯೂ ನಿಮಗೆ ವಿಶ್ರಾಂತಿಯನ್ನು ಅನುಗ್ರಹಿಸಿದ್ದಾನಲ್ಲ ಆತನು ಈ ದೇಶದ ಮೂಲ ನನ್ನ ಕೈಗೆ ಒಪ್ಪಿಸಿದ್ದಾನೆ ದೇಶವು ಯಹೋವನಿಗೆ ಆತನ ಪ್ರಜೆಗಳಿಗೂ ಸ್ವಾಧೀನವಾಯಿತು ನೋಡಿರಿ ಆದ್ದರಿಂದ ನೀವು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನಿಮ್ಮ ದೇವರಾದ ಯಹೋವನ ಪವಿತ್ರಾಲಯವನ್ನು ಕಟ್ಟಿರಿ ಯಹೋವನ ನಿಬಂಧನ ಮಂಜೂಷವನ್ನು ದೇವಾರಾಧನಾ ಸಾಮಗ್ರಿಗಳನ್ನು ಯಹೋವನ ಹೆಸರಿಗೋಸ್ಕರ ಕಟ್ಟಲ್ಪಡುವ ಮಂದಿರದಲ್ಲಿ ಇಡಿರಿ ಎಂದು ಹೇಳಿದನು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಈ ಕಾರ್ಯದಲ್ಲಿ ಇಸ್ರಾಯೇಲ್ಯರ ಅಧಿಪತಿಗಳೆಲ್ಲರೂ ಈ ಮಹಾಕಾರ್ಯದಲ್ಲಿ ಕೈಜೋಡಿಸಬೇಕೆಂದು ದಾವಿದನು ಆಜ್ಞಾಪಿಸುತ್ತಾನೆ ನನ್ನ ಪ್ರಿಯ ಸ್ನೇಹಿತನೆ ನೀನು ಯಾರೇ ಆಗಿರಬಹುದು ಜೀವಿತದಲ್ಲಿ ಒಂದು ರೀತಿಯ ಕುಗ್ಗುವಿಕೆಗೆ ಒಳಗಾಗಿರಬಹುದು ಹೊಂದಿ ಕ್ರಿಸ್ತನ ಕಡೆಗೆ ನಡೆ ನೀನು ಆತನೊಂದಿಗೆ ನಡೆಯಲು ಇಚ್ಛಿಸುತ್ತಿ ಎಂದು ತಿಳಿಸು ನಿನ್ನ ಜೀವಿತಕ್ಕೆ ಒಂದು ಆತ್ಮೀಕ ದೃಷ್ಟಿಕೋನ ಅಗತ್ಯವಿದೆ ಎಂದು ಹೇಳು ನಿರ್ದಿಷ್ಟವಾದ ಏನನ್ನಾದರೂ ಮಾಡು ಪ್ರಾಯೋಗಿಕವಾದದ್ದೇನನ್ನಾದರೂ ಮಾಡು ಸುಮ್ಮನೆ ಕುಳಿತುಕೊಳ್ಳಬೇಡ ಕಾರ್ಯಕ್ಕೆ ತೊಡಗು ದಾವಿದನು ತನ್ನ ಮಗನಿಗೆ ಇದನ್ನೇ ಹೇಳುತ್ತಿದ್ದಾನೆ ಪ್ರಿಯರೇ ಮುಂದಕ್ಕೆ ನಾವು ಲೇವಿಯರನ್ನೂ ಸೇವೆಗೂ ಗಾಯನಕ್ಕೂ ಸಿದ್ಧಪಡಿಸಿದ್ದು ಎಂಬ ವಿಚಾರವನ್ನು ನೋಡೋಣ ನಾವು ಇಪ್ಪತ್ತ್ಮೂರನೇ ಅಧ್ಯಾಯಕ್ಕೆ ಬರುವಾಗ ಇನ್ನೂ ದೇವಾಲಯದ ಕುರಿತಾದ ಭಾಗದಲ್ಲೇ ಇದ್ದೇವೆಂಬುದನ್ನು ನೆನಪಿನಲ್ಲಿಡಿರಿ ಇದನ್ನು ದೇವರು ವಿಶೇಷವಾದದೆಂದು ಎಣಿಸಿದನು ಆದ್ದರಿಂದಲೇ ಅದಕ್ಕೆ ಈ ಪ್ರಾಮುಖ್ಯತೆ ನೀಡಿದ್ದಾನೆ ಕರ್ತನಲ್ಲಿ ಪ್ರಿಯನೇ ನೀನು ದೇವರ ಮಗುವಾಗಿರುವುದಾದರೆ ದಾವಿದನು ನಿನಗೊಂದು ಸವಾಲನ್ನು ನೀಡುತ್ತಿದ್ದಾನೆ ನೀನು ದೇವರನ್ನು ನಿಜವಾಗಿ ನಿನ್ನ ಜೀವಿತದ ಮೊದಲ ಸ್ಥಾನದಲ್ಲಿ ಇಡುತ್ತೀಯೋ ಆತನಿಂದ ನಿನಗೆ ಉತ್ಸಾಹ ದೊರೆಯುತ್ತದೋ ಆತನೊಂದಿನ ಸಂಬಂಧದಲ್ಲಿ ನೀನು ಸಂತೋಷಿಸುತ್ತಿದ್ದೀಯೋ ದೇವರಿಗಾಗಿ ನೀನು ಏನನ್ನಾದರೂ ಮಾಡಲು ಆಶಿಸುತ್ತೀಯೋ ನಿನ್ನ ಜೀವಿತಕ್ಕೆ ಆತನು ಉದ್ದೇಶವನ್ನೋ ಮಾರ್ಗದರ್ಶನವನ್ನು ನೀಡುತ್ತಿದ್ದಾನೋ ಆತನನ್ನು ತಿಳುಕೊಳ್ಳುವುದು ಆತನ ಸೇವೆ ಮಾಡುವುದು ನಿನ್ನ ಹೃದಯದ ಆಶೆಯಾಗಿದೆಯೋ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಮುಂದಕ್ಕೆ ನಾವು ನೋಡೋಣ ಒಂದನೇ ಪೂರ್ವಕಾಲ ವೃತ್ತಾಂತ ಇಪ್ಪತ್ಮೂರನೇ ಅಧ್ಯಾಯ ಒಂದನೇ ವಚನವನ್ನು ಅಲ್ಲಿ ಹೀಗೆ ಬರೆದದೆ ದಾವಿದನು ಮುಪ್ಪಿನ ಮುದುಕನಾದಾಗ ತನ್ನ ಮಗನಾದ ಸಲೋಮೋನನನ್ನು ಇಸ್ರಾಯೇಲಿಯರ ಅರಸನನ್ನಾಗಿ ಮಾಡಿ ಎಂಬುದಾಗಿ ಪ್ರಿಯರೇ ಈಗ ದಾವೀದನು ಸಲೋಮನನನ್ನು ತನ್ನ ಬದಲಾಗಿ ಅರಸನನ್ನಾಗಿ ಮಾಡುತ್ತಾನೆ ದಾವೀದನು ಹೇಗೆ ಸತ್ತನು ಎಂದು ನಾವು ಕೇಳಬಹುದು ಅವನು ಮುಪ್ಪಿನ ಮುದುಕನಾದನು ಅದೇ ಅವನ ಅಸ್ವಸ್ಥವಾಗಿತ್ತು ನಮ್ಮಲ್ಲಿ ಅನೇಕರಿಗೂ ಇದೇ ಸಮಸ್ಯೆ ಇರುತ್ತದೆ ಒಂದನೇ ಪೂರ್ವಕಾಲ ವೃತ್ತಾಂತ ಇಪ್ಪತ್ಮೂರನೇ ಅಧ್ಯಾಯ ಎರಡು ಮತ್ತು ಮೂರನೇ ವಚನಗಳನ್ನು ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಇಸ್ರಾಯಿಲಿಯರ ಎಲ್ಲಾ ಅಧಿಪತಿಗಳನ್ನು ಯಾಜಕರನ್ನು ಲೇವಿಯರನ್ನು ತನ್ನ ಬಳಿಯಲ್ಲಿ ಕೂಡಿಸಿದನು ಮೂವತ್ತು ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳ ಲೇವಿಯರನ್ನು ಲೆಕ್ಕಿಸಿದಾಗ ಗಂಡಸರ ಸಂಖ್ಯೆಯು ಮೂವತ್ತೆಂಟು ಸಾವಿರವಿತ್ತು ಎಂಬುದಾಗಿ ಪ್ರಿಯರೇ ಇಸ್ರಾಯೇಲಿಯರು ಐಗುಪ್ತ ದೇಶದಿಂದ ಹೊರಬರುವಾಗ ಅವರಲ್ಲಿನ ಲೇವಿಯರನ್ನು ಲೆಕ್ಕಿಸಿದಾಗ ಸುಮಾರು ಎಂಟು ಸಾವಿರ ಮಂದಿ ಮಾತ್ರವಿದ್ದರು ಈಗ ಮೂವತ್ತೆಂಟು ಸಾವಿರ ಮಂದಿ ಇದ್ದರು ದೇವರು ಹೇಳಿದಂತೆ ಅವರು ಸಂಖ್ಯೆಯಲ್ಲಿ ಹೆಚ್ಚಿದರು ದಾವಿದನು ದೇವಾಲಯ ಕಟ್ಟಲು ಸಾಮಗ್ರಿಗಳನ್ನು ಕೂಡಿಸಿದ್ದು ಮಾತ್ರವಲ್ಲದೆ ದೇವಾಲಯದಲ್ಲಿ ಸೇವೆ ಮಾಡಲು ಲೇವೇರನ್ನು ಕೂಡ ನೇಮಿಸಿದನು ಒಂದನೇ ಪೂರ್ವಕಾಲ ವೃತ್ತಾಂತ ಇಪ್ಪತ್ತ್ ಮೂರನೇ ಅಧ್ಯಾಯ ನಾಲ್ಕು ಮತ್ತು ಐದನೇ ವಚನಗಳನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರೆದದೆ ದಾವಿದನು ಇವರಲ್ಲಿ ಯೋವನ ಆಲಯವನ್ನು ಕಟ್ಟುವವರ ಮೇಲ್ವಿಚಾರಣೆಗಾಗಿ ಇಪ್ಪತ್ತ ನಾಲ್ಕು ಸಾವಿರ ಮಂದಿಯನ್ನು ನ್ಯಾಯಾಧಿಪತಿಗಳನ್ನಾಗಿ ಮತ್ತು ಅಧಿಕಾರಿಗಳನ್ನಾಗಿ ಆರು ಸಾವಿರ ಮಂದಿಯನ್ನು ದ್ವಾರಪಾಲಕರನ್ನಾಗಿ ನಾಲ್ಕು ಸಾವಿರ ಮಂದಿಯನ್ನು ತಾನು ಸಿದ್ಧ ಮಾಡಿಸಿದ ವಾದ್ಯಗಳಿಂದ ಈ ಹೋಬನನ್ನು ಭಜಿಸುವುದಕ್ಕಾಗಿ ನಾಲ್ಕು ಸಾವಿರ ಮಂದಿಯನ್ನು ನೇಮಿಸಿದನು ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿ ದಾವಿದನು ಸಂಗೀತಕ್ಕೆ ಬಹಳ ಮಹತ್ವ ಕೊಟ್ಟನು ನಾಲ್ಕು ಸಾವಿರ ಮಂದಿ ತಮ್ಮ ಸಂಗೀತಗಳೊಂದಿಗೆ ದೇವರನ್ನು ಸ್ತುತಿಸಿದರು ಲೇವಿಯರು ಗುಡಾರದಲ್ಲಿ ಸೇವೆ ಮಾಡುತ್ತಿದ್ದರೆಂಬುದು ನಿಮ್ಮ ನೆನಪಿನಲ್ಲಿರಬಹುದು ಆರೋನನ ಮನೆಯವರು ಯಾಜಕರಾಗಿ ಸೇವೆ ಸಲ್ಲಿಸಿದರು ಲೇವಿಯರ ಮೂರೂ ಕುಟುಂಬಗಳಿಗೂ ಅವರವರ ಕರ್ತವ್ಯಗಳು ನೇಮಿಸಲ್ಪಟ್ಟಿದ್ದವು ಒಂದನೇ ಪೂರ್ವಕಾಲ ವೃತ್ತಾಂತ ಇಪ್ಪತ್ಮೂರನೇ ಅಧ್ಯಾಯ ಆರನೇ ವಚನ ಹೀಗೆ ಹೇಳುತ್ತದೆ ಇದಲ್ಲದೆ ಅವನು ಲೇವಿಯ ಸಂತಾನದವರಾದ ಗಿರ್ಶೋನ್ಯರು ಕೆಹಾತ್ಯರು ಮೇರಾರ್ಯರು ಇವರನ್ನು ವರ್ಗವರ್ಗವಾಗಿ ವಿಭಾಗಿಸಿದನು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಗಿರ್ಶೋನ್ಯರು ಕೆಹಾತ್ಯರು ಮೇರಾರ್ಯರು ಪ್ರತಿಯೊಬ್ಬರಿಗೂ ಗುಡಾರದ ಸೇವೆಯಲ್ಲಿ ನಿರ್ದಿಷ್ಟವಾದ ಕರ್ತವ್ಯಗಳಿದ್ದವು ಅರಣ್ಯ ಪ್ರಯಾಣದಲ್ಲಿ ಅವರಿಗೆ ಗುಡಾರವನ್ನು ಹೊತ್ತು ಸಾಗಿಸುವ ಕೆಲಸವಿತ್ತು ಅವರು ಅದನ್ನು ಎತ್ತುತ್ತಲೋ ಇಳಿಸುತ್ತಲೋ ಇದ್ದರು ಗಿರ್ಶೋನ್ಯರು ತೆರೆಗಳನ್ನು ಕವಚಗಳನ್ನು ಹೊತ್ತು ಸಾಗಿಸುತ್ತಿದ್ದರು ಕೇಹಾತ್ಯರು ಉಪಕರಣ ಪೀಠಗಳನ್ನು ಸಾಗಿಸುತ್ತಿದ್ದರು ಮೇರಾರಿಯರು ಹಲಗೆಗಳನ್ನು ಕಂಬಗಳನ್ನು ಕೋಲುಗಳನ್ನು ಸಾಗಿಸುತ್ತಿದ್ದರು ನಾವು ಅರಣ್ಯಕಾಂಡ ಪುಸ್ತಕದಲ್ಲಿ ನೋಡಿದಂತೆ ಗುಡಾರವನ್ನು ಮುಂಜಾನೆ ತೆಗೆಯುವುದಕ್ಕೂ ಸಂಜೆ ಪುನಃ ಜೋಡಿಸುವುದಕ್ಕೂ ಬಲು ಪ್ರಯಾಸವಾಗುತ್ತಿತ್ತು ಒಂದನೇ ಪೂರ್ವಕಾಲ ವೃತ್ತಾಂತ ಇಪ್ಪತ್ತ್ ಅಧ್ಯಾಯ ಇಪ್ಪತ್ತಾರನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ನೋಡುತ್ತೇವೆ ಲೇವಿಯರು ಇನ್ನು ಮುಂದೆ ಆತನ ಗುಡಾರವನ್ನು ಆರಾಧನಾ ಸಾಮಗ್ರಿಗಳನ್ನು ಹೊರುವುದು ಅವಶ್ಯವಿಲ್ಲವೆಂದುಕೊಂಡು ದಾವಿದನು ಈ ಪ್ರಕಾರ ವಿಧಿಸಿದನು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಅರಣ್ಯ ಮಾರ್ಗದಲ್ಲಿ ಗುಡಾರವನ್ನು ಹೊರುತ್ತಿದ್ದ ಕೆಲಸ ಈಗ ಮುಗಿದಿರುತ್ತದೆ ಈಗ ಅವರು ಕರ್ತನಿಗಾಗಿ ಹೊಸ ಕೆಲಸವೊಂದನ್ನು ಮಾಡಬೇಕಾಗಿದೆ ಇದರಲ್ಲಿ ಕೂಡ ನಾವು ಪಾಠ ಕಲಿಯಬಹುದು ಕ್ರೈಸ್ತ ಸಂಸ್ಥೆಗಳು ಅನೇಕವಾಗಿ ಎದ್ದು ಕರ್ತನ ಸೇವೆಯಲ್ಲಿ ದುಡಿದು ತಮ್ಮ ಪಾಲಿನ ಕೆಲಸ ಮುಗಿದ ಬಳಿಕ ಅವರನ್ನು ಉಳಿಸಿಕೊಳ್ಳುವ ಪ್ರಯತ್ನ ನಡೆಯುತ್ತದೆ ಇವರಲ್ಲಿ ಕೆಲವರು ಮುಂದೆ ಯಾವ ಉಪಯೋಗಕ್ಕೂ ಬರಲಾರರು ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಲೇವಿಯರಿಗೆ ಈಗ ಒಂದು ಹೊಸ ರೀತಿಯ ಸೇವೆ ಕೊಡಲ್ಪಡುತ್ತದೆ ಮಂಜೂಷದಿಂದ ತೂತುಗಳನ್ನು ತೆಗೆಯಲಾಯಿತು ಈಗ ಮಂಜೂಷವು ಅಲ್ಲಿಂದ ಚಲಿಸುವುದಿಲ್ಲ ಅದು ಎರುಸಲೇಮಿನಲ್ಲಿ ಒರ್ನಾನನ ಕಣದ ಜಾಗದಲ್ಲೇ ಸ್ಥಿರವಾಗಿ ಉಳಿಯಲಿದೆ ದಾವಿದನು ಈ ಸ್ಥಳವನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ ಇದೇ ಸ್ಥಳದಲ್ಲಿ ದೇವಾಲಯವು ಕಟ್ಟಲ್ಪಡಲಿಕ್ಕಿದೆ ದೇವಾಲಯದಲ್ಲಿ ಲೇಬರಿಗೆ ಬೇಕಾದಷ್ಟು ಕೆಲಸಗಳಿರುತ್ತವೆ ಆದ್ದರಿಂದ ದಾವೀದನು ಅವರನ್ನು ತಂಡತಂಡವಾಗಿ ಕೆಲಸಕ್ಕೆ ನೇಮಿಸ್ತಾನೆ ಅವರು ಸೇವೆ ಮಾಡಿದ ಬಳಿಕ ವಿಶ್ರಾಂತಿಗೆ ಹೋಗುತ್ತಾರೆ ಹೀಗೆ ದೇವಾಲಯದ ಸೇವೆಯನ್ನು ಕ್ರಮಗೊಳಿಸಿದನು ಪ್ರೀತಿಯುಳ್ಳ ದೇವಜನರೇ ಮುಂದಕ್ಕೆ ನಾವು ನೋಡುತ್ತೇವೆ ಆರೋನನ ಮಕ್ಕಳನ್ನು ವರ್ಗೀಕರಿಸಿದ್ದು ಎಂಬುದಾಗಿ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ದೇವಾಲಯ ಸೇವೆಗಾಗಿ ಆರೋನನ ಮಕ್ಕಳನ್ನು ವರ್ಗೀಕರಿಸಿದ್ದನ್ನು ಓದುತ್ತೇವೆ ಒಂದನೇ ಪೂರ್ವಕಾಲ ವೃತ್ತಾಂತ ಇಪ್ಪತ್ನಾಲ್ಕನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನಗಳನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರುತ್ತದೆ ಆರೋನನ ಸಂತಾನದವರು ವರ್ಗವರ್ಗವಾಗಿ ವಿಭಾಗಿಸಲ್ಪಟ್ಟರು ಆರೋನನ ಮಕ್ಕಳು ನಾದಾದ್ ಅಬಿಹು ಎಲ್ಲಾಜಾರ್ ಇತಾಮಾರ್ ಎಂಬವರು ನಾದಾಬ್ ಅಬಿಹು ಎಂಬವರು ಮಕ್ಕಳಿಲ್ಲದೆ ತಮ್ಮ ತಂದೆಗಿಂತ ಮೊದಲೇ ಸತ್ತುಹೋದುದರಿಂದ ಎಲ್ಲಾಜಾರ್ ಇತಾಮಾರರು ಯಾಜಕೋದ್ಯೋಗವನ್ನು ನಡೆಸುತ್ತಿದ್ದರು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಆರೋನನ ಮಕ್ಕಳು ಯಾಜಕರಾಗಿದ್ದರು ಈ ವಿವರವು ಅವರು ಅರಣ್ಯ ಮಾರ್ಗದಲ್ಲಿ ಯಾಜಕರಾಗಿದ್ದ ಸಮಯಕ್ಕೆ ಹಿಂದೆ ಹೋಗುತ್ತದೆ ಯಾಚಕಾಂಡ ಹತ್ತನೇ ಅಧ್ಯಾಯದಲ್ಲಿ ನಾದಾಬ್ ಅಬಿಹು ಅವರ ಪಾಪವು ಅವರಿಂದಾದ ಮರಣವೂ ಬರೆಯಲ್ಪಟ್ಟಿದೆ ಒಂದನೇ ಪೂರ್ವಕಾಲ ವೃತ್ತಾಂತ ಇಪ್ಪತ್ನಾಲ್ಕನೇ ಅಧ್ಯಾಯ ಮೂರನೇ ವಚನ ಹೀಗೆ ಹೇಳುತ್ತದೆ ದಾವೀದನು ಎಲ್ಲಾಜಾರನ ಸಂತಾನದವನಾದ ಚಾದೋಕನು ಇತಾಮಾರನ ಸಂತಾನದವನಾದ ಅಹಿಮೇಲೇಕನು ಯಾಜಕರನ್ನು ಸರತಿಯ ಮೇಲೆ ನೇಮಿಸತಕ್ಕ ವರ್ಗಗಳನ್ನಾಗಿ ವಿಭಾಗಿಸಿದರು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ದಾವಿದನು ಬಹಳ ಕ್ರಮವಾದ ರೀತಿಯಲ್ಲಿ ಈ ಕಾರ್ಯವನ್ನು ಮಾಡುತ್ತಾನೆ ದಾವಿದನು ದೇವಾಲಯಕ್ಕಾಗಿ ಸ್ಥಳವನ್ನು ಖರೀದಿಸಿ ದೇವಾಲಯಕ್ಕೆ ಬೇಕಾದ ಸಾಮಗ್ರಿಗಳನ್ನು ಶೇಖರಿಸಿಟ್ಟಿದ್ದಲ್ಲದೆ ಈಗ ಯಾಜಕರನ್ನು ಸೇವೆಗಾಗಿ ಕ್ರಮಪಡಿಸಿ ನೇಮಿಸುತ್ತಾನೆ ಆದ್ದರಿಂದಲೇ ನಾನು ಈ ದೇವಾಲಯವನ್ನು ಸೊಲೋಮೋನನದೆಂದು ಕರೆಯದೆ ದಾವಿದನದ್ದೆಂದು ಹೇಳಿದ್ದು ಒಂದನೇ ಪೂರ್ವಕಾಲ ವೃತ್ತಾಂತ ಇಪ್ಪತ್ನಾಲ್ಕನೇ ಅಧ್ಯಾಯ ಐದನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ಬರದದೆ ಎಲ್ಲ ಜಾರನ ಸಂತಾನದವರಲ್ಲಿ ಹೇಗೋ ಹಾಗೆಯೇ ಇತಾಮಾರನ ಸಂತಾನದವರಲ್ಲಿಯೂ ಪವಿತ್ರಾಲಯಾಧಿಪತಿಗಳು ದೈವಿಕ ಕಾರ್ಯಗಳ ಅಧ್ಯಕ್ಷರೂ ಇರುವುದರಿಂದ ಉಭಯ ಸಂತಾನಗಳವರು ಸಮಾನ ಸ್ಥಾನದವರು ಎಂಬುದಾಗಿ ಕರ್ತನಲ್ಲಿ ಪ್ರೇರಿ ಒಟ್ಟಿಗೆ ಇಪ್ಪತ್ತ ನಾಲ್ಕು ವರ್ಗಗಳಿದ್ದವು ಎಲ್ಲಾ ಮಕ್ಕಳನ್ನು ವರ್ಗಗಳಾಗಿ ವಿಂಗಡಿಸಿದ್ದರು ಒಬ್ಬ ಮಗನ ನೇತೃತ್ವದಲ್ಲಿ ಒಂದು ಗುಂಪು ಬಂದು ಸೇವೆ ಮಾಡುತ್ತಿತ್ತು ಈ ಕ್ರಮವಾದ ಸೇವೆಯ ರೀತಿ ನೋಡಲು ಬಹು ಅಂದವಾಗಿರಬಹುದು ಕರ್ತನಲ್ಲಿ ಪ್ರಿಯರೇ ಲೇವಿಯರ ವಂಶದಲ್ಲಿ ತುಂಬ ಜನರಿರುವುದರಿಂದ ಅವರೆಲ್ಲರೂ ಏಕಕಾಲದಲ್ಲಿ ಸೇವೆ ಮಾಡುವುದು ಅಸಾಧ್ಯವಾದ ಮಾತು ನಾವು ನೋಡಿದಂತೆ ಮೋಶೆಯ ಕಾಲದಿಂದ ದಾವಿದನ ಕಾಲದವರೆಗೆ ಲೇವಿಯರು ಸಂಖ್ಯೆಯಲ್ಲಿ ಎಂಟು ಸಾವಿರದಿಂದ ಮೂವತ್ತೆಂಟು ಸಾವಿರಕ್ಕೆ ಹೆಚ್ಚಾದರೂ ಈ ಕಾರಣದಿಂದಲೇ ದಾವೀದನು ಅವರನ್ನು ವರ್ಗಗಳಾಗಿ ವಿಂಗಡಿಸಿದನು ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಮುಂದಿನ ಭಾಗದಲ್ಲಿ ಕೆಹಾತನ ಮಕ್ಕಳ ವರ್ಗೀಕರಣವಿರುತ್ತದೆ ಬಳಿಕ ಮೇರಾರಿಯ ಮಕ್ಕಳು ಪ್ರತಿಯೊಂದು ಕುಟುಂಬವೂ ದೇವಾಲಯದ ಸೇವೆಯಲ್ಲಿ ಪಾಲು ಹೊಂದಬೇಕೆಂದು ದಾವೀದನು ಏರ್ಪಾಟು ಮಾಡಿದನು ಪ್ರೀತಿಯುಳ್ಳ ದೇವಜನರೇ ಮುಂದಿನ ಕಾರ್ಯಕ್ರಮಕ್ಕಾಗಿ ನೀವು ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ ಅನೇಕ ಸಂಗತಿಗಳನ್ನು ನಾವು ಅಲ್ಲಿ ಕಲಿಯಲಿಕ್ಕಿದ್ದೇವೆ ದೇವರು ನಮಗೆ ಕೊಟ್ಟಂಥ ಅಮೂಲ್ಯ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ ನಮ್ಮ ಜೀವಿತವೂ ಕೂಡ ಒಂದು ಕ್ರಮಬದ್ಧವಾದ ಜೀವಿತವಾಗಬೇಕೆಂದು ದೇವರು ಬಯಸುತ್ತಾನೆ ಆದ್ದರಿಂದ ದೇವರ ವಾಕ್ಯವನ್ನು ಪ್ರೀತಿಸಿ ಅದನ್ನು ಗೌರವಿಸಿ ಅದು ಹೇಳಿದ ಹಾಗೆ ನಮ್ಮ ಜೀವಿತವನ್ನು ನಾವು ಜೀವಿಸೋಣ ಹೀಗಾಗುವಂತೆ ದೇವರು ನಮಗೆ ಸಹಾಯ ಮಾಡಿ ನಡೆಸಲಿ ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ ಪ್ರಿಯರೇ ಅನೇಕ ಬಾರಿ ನಾವು ಜೀವಿತದಲ್ಲಿ ಕುಗ್ಗುವಿಕೆಗೆ ಒಳಗಾಗುತ್ತೇವೆ ನಾವು ಕ್ರಿಸ್ತನ ಕಡೆಗೆ ನಡೆದು ಆತನೊಂದಿಗೆ ನಡೆಯುವವರಾಗಬೇಕು ದೇವರಿಗಾಗಿ ಕ್ರಮಬದ್ಧವಾದ ರೀತಿಯಲ್ಲಿ ಕೆಲಸ ಸೇವೆ ಜೀವಿತವನ್ನು ಮುನ್ನಡೆಸಬೇಕಾಗಿದೆ ಯಾವಾಗಲೂ ಎಲ್ಲ ಸ್ಥಿತಿಯಲ್ಲಿಯೂ ದೇವರೊಂದಿಗೆ ಹೆಜ್ಜೆ ಹಾಕುವಾಗ ಜಯಭರಿತ ಜೀವಿತ ನಮ್ಮದಾಗುತ್ತದೆ ಇಂಥ ಜೀವಿತ ಜೀವಿಸಲು ದೇವರು ನಮಗೆ ಸಹಾಯ ಮಾಡಿ ನಡೆಸಲಿ ಬನ್ನಿರಿ ಪ್ರಾರ್ಥನೆ ಮಾಡೋಣ ಸರ್ವ ಸೃಷ್ಟಿಕರ್ತನಾದ ತಂದೆಯೇ ನಿನ್ನಕನದ ಸ್ತೋತ್ರವಾಗಲಿ ಹೌದು ಸ್ವಾಮಿ ನೀನು ಆದಿಯಲ್ಲಿ ಸೃಷ್ಟಿಯನ್ನು ಅತ್ಯಂತ ಕ್ರಮಬದ್ಧವಾಗಿ ಸೃಷ್ಟಿಸಿದಿ ನಮ್ಮನ್ನು ಕೂಡ ನೀನು ಅಂತೆಯೇ ರೂಪಿಸಿದ್ದಿ ಹೌದು ಕರ್ತನೆ ಇಂದಿನ ಅಧ್ಯಯನದಲ್ಲಿ ಕೂಡ ನಾವು ನಿನ್ನ ಕ್ರಮಬದ್ಧವಾದ ಮಾರ್ಗದರ್ಶನವನ್ನು ಕಂಡುಕೊಂಡೆವು ಈಗಲೂ ಸ್ವಾಮಿ ನಿನ್ನ ಹೆಜ್ಜೆಯಲ್ಲಿ ನಾವು ಹೆಜ್ಜೆ ನೀಡುತ್ತಾ ಅಂತಹದೇ ಕ್ರಮಬದ್ಧವಾದ ಜೀವಿತವನ್ನು ಜೀವಿಸುವಂತೆ ನಮಗೆ ಕೃಪೆ ಮಾಡಬೇಕೆಂದು ಸ್ವಾಮಿಯ ಮುದ್ದು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ ಆಮೇನ್ ಪ್ರಿಯರಿ ನೀವು ನೀಡಿದ ಮಿಸ್ ಕಾಲ್ ಮತ್ತು ಕರೆಗಳಿಗಾಗಿ ವಂದನೆಗಳು ತಪ್ಪದೇ ದೇವರ ವಾಕ್ಯಗಳ ಅಧ್ಯಯನದಲ್ಲಿ ಪಾಲು ತೆಗೆದುಕೊಂಡು ಇತರರಿಗೆ ತಿಳಿಸಿ ಮತ್ತೆ ಭೇಟಿಯಾಗೋಣ ವಂದನೆಗಳು